ಹಸ್ಬಿಟ್ಕೊಂಡು ಮಲಗುತ್ತಲ್ಲಪ್ಪ. ಇಷ್ಟೊಂದು ಹಸಿವಿದೆ ಹಾಗೆ ಮಲಗ್ತಾರೆ ಅಂತ ಕೋಪ ಮಾಡ್ಕೊಂಡು ನಾಳೆ ಹೊಟ್ಟೆ ಕೆಟ್ಟೋಗಿ ಅಲ್ಸರ್ ಗಿಲ್ಸುರ್ ಅಂತ ಏನಾದ್ರು ಬಂದ್ರೆ? ಅಮ್ಮ, ಅದು ಅಲ್ಸರ್ ಅಲ್ಲ, ಅಲ್ಸರ್. ಅದು ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನೀನ್ ತಿಂತ ಇದೆಯಲ್ಲ, ನನಗಷ್ಟೇ ಸಾಕು. ತಿಂದೆ ಹೇಗಿರ್ಲಿ, ನಿನ್ ಕೈ ತೂತಂದ್ಮೇಲೆ ಎರಡೆರಡು ಸಲ ತಿನ್ಬೋದು. ಎಲ್ಲ ಸರಿ ಕಣೋ, ಏನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಇದೆ, ಜೀವನದಲ್ಲಿ ಗುರಿ ಇದೆ, ಇದೆಲ್ಲ ನಂತರ. ಆದ್ರೆ ಈ ಕೋಪ ಮಾತ್ರ ಆ ಕಡೆಯಿಂದ ಹೊತ್ಕೊಂಡು ಬಂದಿದ್ಯಾ? ನೋಡು, ಗಂಡ್ಸು ಅಂದ್ರೆ ಅವನು ಯಾವ್ದೋ ಹುಡುಗಿನ ರೇಗ್ಸಿದಕ್ಕೆ ಹೀಗ್ ಬಾರಿಸ್ತ, ಇನ್ ಅವ್ನ ಹುಡುಗಿನ ರೇಗ್ಸಿದ್ರೆ ಸಾಯಿಸೇ ಬಿಡ್ತಿದ್ನೇನು. ಮಿಸ್ಟರ್ ವಂಶಿ, ಹೊರಡಕ್ ಮೊದ್ಲು ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಶೂಟ್ ಮಾಡಿದೆ. ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಆ ಕವಳ ನಾನು ಯಾರು ಸರ್? ಅವನ ಮೇಲೆ ನಾಲ್ಕು ರೇಪ್ ಕೇಸ್ ಇದೆ, 3307 ಇದೆ, 1302 ಇದೆ. 6 ತಿಂಗಳಿಂದ ನಮ್ಮ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆ. ಸಿಕ್ತಾಗ ಅವನ್ ಅರೆಸ್ಟ್ ಮಾಡಿದೆ, ಯೋಚನೆ ಮಾಡ್ತಾ ನಿಂತಿದ್ರೆ ಅವನ್ ಎಸ್ಕೇಪ್ ಆಗಲ್ವಾ? ಈ ತರ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ. ಒಂದು ಸ್ಟೇಷನ್ಗೆ ಬೇಕಾಗಿದ್ ವೀರಪ್ಪನ್, 2 ಸ್ಟೇಟ್ಗೆ ಬೇಕಾಗೋ ರೇಂಜ್ಗೆ ಬೆಳೆದಿದ್ದು. ಸಾಕು, ಸುಮ್ನೆ ಇರ್ರಿ. ಪೊಲೀಸ್ ಆಗೋಕ್ ಮುಂಚೆನೆ ಹೀಗೆ, ಇನ್ ಪೊಲೀಸ್ ಆದ್ಮೇಲೆ ಪಾಯಿಂಟ್ ಬ್ಲಾಂಕ್ ರೇಂಜ್. ಕಾಲ್ ಹೊಡಿಬೇಕಾಗಿದ್ದನ್ನ ಡೈರೆಕ್ಟ್ ಆಗಿ ಹಣೆ ಹೊಡಿತಾ ಇದ್ದೆ. ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಯು ಆರ್ ಸಸ್ಪೆಂಡೆಡ್ ಫಾರ್ 3 ಡೇಸ್. ಮತ್ತೆ ಸಸ್ಪೆಂಡ? ಹ್ಮ್, ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೋಬೇಡ. ಹ್ಮ್, ಕೈ ಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡುವಂತೆ. ಎದ್ದೇಳಪ್ಪ, ಎದ್ದೇಳ ಹೋಗು. ಪೊಲೀಸ್ ಆಗಕ್ಕೆ ಮುಂಚೆನೆ 3 ಸಲ ಮನೆ ಕಳಿಸಿದಾರೆ. ಇನ್ನು ಪೊಲೀಸ್ ಆದ್ಮೇಲೆ ಒಂದು ಕಡೆ ಇರ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಎಲ್ಲ ಸರಿ ಕಣೋ, ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಇದೆ, ಜೀವನದಲ್ಲಿ ಗುರಿ ಇದೆ, ಇದೆಲ್ಲ ನಂತರ. ಆದ್ರೆ ಈ ಕೋಪ ಮಾತ್ರ ಆ ಕಡೆಯಿಂದ ಹೊತ್ಕೊಂಡು ಬಂದಿದ್ಯಾ? ವಂಶಿ, ಮಾತಾಡ್ಬೇಡ. ಹುಚ್ಚಬಾಯಿ, ತಿನ್ನೋ ಅನ್ನನ ಬಿಸಾಕ್ತಿಯಲ್ಲೋ. ಈ ಒಂದು ತರ್ನಕ್ಕೋಸ್ಕರ ರಸ್ತೆಯಲ್ಲಿ ಎಷ್ಟೊಂದು ಜನ ಕಷ್ಟ ಪಡ್ತಾರೆ. ಈ ಅನ್ನಕ್ಕೋಸ್ಕರ ಜೀವನದಲ್ಲಿ ನಾನು ಎಷ್ಟೊಂದು ಅಲ್ದಿದ್ರು ಗೊತ್ತಿಲ್ಲ. ನನಗೂ ಗೊತ್ತು. ಗೊತ್ತಿದ್ರೆ ಈ ತರ ಮಾಡ್ತಿರ್ಲಿಲ್ಲ ನೀನು. ಅದ ಕಾರಣ ನಿನಗೂ ಗೊತ್ತು. ಒಂದು ವಿಷಯ ನಂಗೆ ಆಗಲ್ಲ ಅಂದ್ಮೇಲೆ ಪದೇ ಪದೇ ಅದನ್ನೇ ಯಾಕೆ ಹೇಳ್ತೀಯ? ವಂಶಿ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೋ. ಬರೀ ಹೋಟೆಲ್ ಮಲಗಬಾರ್ದಪ್ಪ. ನೋಡಪ್ಪ, ಕೋಪದ ಕೈಗೆ ಬುದ್ಧಿ ಕೊಟ್ರೆ, ಆತ್ರ ಪಟ್ರೆ ನಷ್ಟ ಅನುಭವಿಸ್ತಾರೆ ಅಂತ ದೊಡ್ಡವ್ರು ಹೇಳ್ತಾರೆ. ಏನೋ ತಾಯಿ ಅಂದ್ಮೇಲೆ ಒಂದ್ ಮಾತು ಹೇಳಬಾರ್ದ? ನನ್ ಮೇಲಿರೋ ಕೋಪ ಊಟದ ಮೇಲೆ ಯಾಕೆ ತೋರಿಸ್ತೀಯಪ್ಪ? ಎಲ್ಲಿ ಒಂದ್ ತುತ್ತಿನ್ನು, ಒಂದ್ ತುತ್ತು. ಹಸ್ಬಿಟ್ಕೊಂಡು ಮಲಗಿತಲ್ಲಪ್ಪ. ಇಷ್ಟೊಂದು ಹಸಿವಿದೆ ಹಾಗೆ ಮಲಗ್ತಾರೆ ಅಂತ ಕೋಪ ಮಾಡ್ಕೊಂಡು ನಾಳೆ ಹೊಟ್ಟೆ ಕೆಟ್ಟೋಗಿ ಅಲ್ಸರ್ ಗಿಲ್ಸುರ್ ಅಂತ ಏನಾದ್ರು ಬಂದ್ರೆ? ಅಮ್ಮ, ಅದು ಅಲ್ಸರ್ ಅಲ್ಲ, ಅಲ್ಸರ್. ಅದು ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನೀನ್ ತಿಂತ ಇದೆಯಲ್ಲ, ನನಗಷ್ಟೇ ಸಾಕು. ತಿಂದೆ ಹೇಗಿರ್ಲಿ, ನಿನ್ ಕೈ ತೂತಂದ್ಮೇಲೆ ಎರಡೆರಡು ಸಲ ತಿನ್ಬೋದು. ನಾಳೆಯಿಂದ 3 ದಿನ ಸಸ್ಪೆಂಡ್ ಬೇರೆ. ಇದನ್ನೆಲ್ಲ ಕೋಪ ಮಾಡ್ಕೊಳ್ಳಕ್ ಮುಂಚೆ ನೀನ್ Ha 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 ha.